ನಮಸ್ಕಾರ ಈ ನ್ಯೂಸ್ ಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಗೋಹತ್ಯೆ ನಿಷೇಧಕ್ಕಾಗಿ ಮುಖ್ಯಮಂತ್ರಿಗೆ ವೈದ್ಯಕೀಯ ಸಚಿವರ ಒತ್ತಾಯ ದೇಶದಲ್ಲಿ ಗೋಮಾಂಸ ರಫ್ತು ನಿಲ್ಲಬೇಕು ಎಂದ ಸಚಿವರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಬೆಳಕಿಗೆ ಬಂದ ಮಾದಕ ವಸ್ತುಗಳ ದಂಧೆ ಗಾಂಜಾ ಮಾರಾಟ ಜಾಲದ ಸಮಾಜ ಘಾತುಕರ ಬಂಧನ ಸಿನಿಮಾ ಸ್ಟೈಲ್ ನಲ್ಲಿ ಲಾಂಗ್ ಹಿಡಿದ ಪುಡಿ ರೌಡಿ ಎಂಡೆ ಏಟಿನಲ್ಲಿ ಜನರ ಮೇಲೆ ದೌರ್ಜನ್ಯ ಪೊಲೀಸರಿಂದ ಅರೆಸ್ಟ್ ದೇಶ ವಿದೇಶದಲ್ಲಿ ಡೆಕನ್ ಹೈಡ್ರಾಲಿಕ್ಸ್ ವ್ಯಾಪಾರ ಕಂಪನಿ ಕೈಗಾರಿಕಾ ಸಚಿವರಿಂದ ಭೇಟಿ ಪರಿಶೀಲನೆ ವಾರ್ತೆಗಳ ವಿವರ ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಮಾಡಬೇಕು ಹಸುಗಳನ್ನು ಕೊಂದು ಅದರ ಮಾಂಸವನ್ನ ವಿದೇಶಗಳಿಗೆ ರಫ್ತು ಮಾಡುತ್ತಾರೆ ಇದನ್ನ ನಾನು ವಿರೋಧಿಸುತ್ತೇನೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಗೋಹತ್ಯೆ ಮಾಡುವವರಿಗೆ ಕಡಕ್ ಎಚ್ಚರಿಕೆ ನೀಡಿದರು ಚಿಕ್ಕಬಳ್ಳಾಪುರ ಹೊರವಲಯದ ಚಿತ್ರವತಿಯಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದಿಂದ ನೂತನವಾಗಿ ನಿರ್ಮಾಣ ಮಾಡಿರುವ ಗೋಶಾಲೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಉದ್ಘಾಟನೆ ಮಾಡಿದರು ಈ ವೇಳೆ ಮಾತನಾಡಿದ ಅವರು ಗೋಹತ್ಯೆ ಮಹಾಪಾಪ ಗೋಮಾಂಸ ಭಕ್ಷಕರು ಹಸುಗಳನ್ನು ಕೊಂದು ವಿದೇಶಗಳಿಗೆ ರಫ್ತು ಮಾಡುವುದನ್ನು ನಿಲ್ಲಿಸಬೇಕು ಗೋಹತ್ಯೆ ನಿಷೇಧ ಆಂದೋಲನ ರೂಪಿಸೋಣ ಅದು ಚಿಕ್ಕಬಳ್ಳಾಪುರದಿಂದಲೇ ಪ್ರಾರಂಭವಾಗಲಿ ಎಂದರು ಕಾನೂನಿನಲ್ಲಿ ಅವಕಾಶವಿದ್ದರೆ ಈ ಕೂಡಲೇ ಸಿಎಂ ಯಡಿಯೂರಪ್ಪ ಗೋಹತ್ಯೆ ನಿಷೇಧ ಮಾಡಲಿ ಎಂದು ಆಗ್ರಹಿಸಿದರು ದೈವ ಸಂಭೂತವಾಗಿರತಕ್ಕಂತ ಈ ಹಸು ಏನಿದೆ ಇದು ವಯಸ್ಸಾದ್ಮೇಲೆ ಪಾಪ ಅದನ್ನ ನೋಡಿಕೊಳ್ಳೋರು ಯಾರು ಇರಲ್ಲ ಅದು ವಯಸ್ಸಿರೋವರೆಗೂ ಕೂಡ ಹೊಲಗಳಲ್ಲಿ ತೋಟಗಳಲ್ಲಿ ಕೆಲಸ ಮಾಡುತ್ತದೆ ಕೃಷಿಗೆ ರೈತನಿಗೆ ಬೆನ್ನೆಲುಬಾಗಿ ನಿಲ್ತದೆ ಮನೆ ಮಗನ ರೀತಿಯಲ್ಲಿ ದುಡಿತಾರೆ ಆದರೆ ಅದಕ್ಕೆ ವಯಸ್ಸಾದ ಮೇಲೆ ಅದರಿಂದ ಲಾಭ ಇಲ್ಲವಲ್ಲ ಲಾಭ ಇಲ್ಲ ಅಂತ ತಿಳ್ಕೊಳ್ತೀವಿ ನಾವು ಆದರೆ ಸಗಣಿ ಕೊಡುತ್ತಲ್ಲ ಗೋಮೂತ್ರ ಕೊಡುತ್ತಲ್ಲ ಆದರೂ ಕೂಡ ಆರ್ಥಿಕವಾಗಿ ಅವರಿಗೆ ಹೆಚ್ಚು ಲಾಭ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಯಾರ ಕೈಗೆ ಮಾರಿಬಿಡ್ತಾರೆ ಅವರು ಅದನ್ನೆಲ್ಲ ಕೂಡ ದೇಶ ವಿದೇಶಗಳಿಗೆ ಕಳಿಸಿ ಆ ಮಾಂಸವನ್ನ ಮಾರಿ ಅದೇ ಒಂದು ದೊಡ್ಡ ದಂಧೆ ಇವಾಗ ಅದೇ ದೊಡ್ಡ ವಹಿವಾಟು ಇದನ್ನ ಎಕ್ಸ್ಪೋರ್ಟ್ ಅನ್ನು ಬ್ಯಾನ್ ಮಾಡಬೇಕು ಅನ್ನೋದರಲ್ಲಿ ನಾನು ಕೂಡ ಬಹಳ ಬಲವಾಗಿ ಪ್ರತಿಪಾದಿಸುವಂತ ಒಬ್ಬ ವ್ಯಕ್ತಿ ಇದೆ ಅಷ್ಟೇ ಗೋಹತ್ಯೆ ಮಹಾಪಾಪ ಯಾರು ಕೂಡ ಮಾನವರಾಗಿರತಕ್ಕಂತವರು ವಿಶೇಷವಾಗಿ ಭಾರತೀಯ ಸಂಸ್ಕೃತಿ ಬಗ್ಗೆ ಗೌರವ ಇರುವಂತವರು ನಮ್ಮ ಸಂಪ್ರದಾಯಗಳಲ್ಲಿ ನಂಬಿಕೆ ಇರುವಂತವರು ಒಬ್ಬ ಭಾರತೀಯ ಪ್ರಜೆಯಾಗಿ ಗೋಹತ್ಯೆಯನ್ನು ಮಾಡಿ ಈ ಮಾಂಸವನ್ನು ಸೇವಿಸುವಂತದ್ದು ಅತ್ಯಂತ ಪಾಪದ ಕೆಲಸ ಅಂತ ನಾನು ಹೇಳ್ತೀನಿ ಹೌದಾ ಅಲ್ವಾ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡೋಣ ನಾವು ಇದೊಂದು ದೊಡ್ಡ ಆಂದೋಲನದ ರೀತಿಯಲ್ಲಿ ಗೋಹತ್ಯೆ ವಿರುದ್ಧ ನಾವು ಆಂದೋಲನವನ್ನು ಕರೆಕೊಳ್ಳೋಣ ಯಾವುದೇ ಕಾರಣಕ್ಕೂ ಇಂಥ ಹಸುವಿನ ಮಾಂಸವನ್ನು ಇವತ್ತು ಸೇವಿಸುವಂಥದ್ದು ಅಪಾಯಕಾರಿ ಅಮಾನವೀಯವಾಗಿರ್ತಕ್ಕಂಥದ್ದು ಮತ್ತು ರಾಕ್ಷಸ ಗುಣಗಳನ್ನು ಹೊಂದಿರತಕ್ಕಂಥವ್ರು ಮಾತ್ರ ಇದನ್ನು ಸೇವನೆ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಇದನ್ನೆಲ್ಲ ನಾವು ಕೂಡ ಖಂಡಿಸ್ತೀವಿ ಕಾನೂನಿನಲ್ಲಿ ಅವಕಾಶ ಇದ್ರೆ ಇದನ್ನು ನಿಷೇಧ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೂಡ ನಾನು ಅತ್ಯಂತ ವಿನಮ್ರತೆಯಿಂದ ನಾನು ವಿನಂತಿಯನ್ನು ಮಾಡ್ತೇನೆ ಈ ವೇಳೆ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಅಧ್ಯಕ್ಷ ನಾಗಣ್ಣ ಜಿಲ್ಲಾಧ್ಯಕ್ಷ ಮಂಜನಬಲಿ ಹರೀಶ್ ಕೋಚಿಮಲ್ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಇತರೆ ಮುಖಂಡರುಗಳು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಚಿಕ್ಕಬಳ್ಳಾಪುರ ಪೊಲೀಸರು ಮನೆಯೊಂದರ ಮೇಲೆ ದಾಳಿ ಮಾಡಿ 5 ಲಕ್ಷ ರೂ ಬೆಲೆ ಬಾಳುವ 3.5 ಕೆಜಿ ಗಾಂಜಾ 43 ಕೆಜಿ ಶ್ರೀಗಂಧ ಮರದ ತುಂಡುಗಳ ಸಮೇತ ಒಂದೇ ಕುಟುಂಬದ ಮೂವರನ್ನ ಬಂಧಿಸಿರುವ ಘಟನೆ ಶನಿವಾರ ಸಂಜೆ ನಡೆದಿದೆ ಇದರಿಂದ ಮಾದಕ ವಸ್ತುಗಳ ದಂಧೆ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಹಬ್ಬಿರುವುದು ಬೆಳಕಿಗೆ ಬಂದಿದೆ ರ
ರಾಜ್ಯದಲ್ಲಿ ಮಾದಕ ದ್ರವ್ಯದ ಸದ್ದು ಜೋರಾಗಿರುವಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಗಾಂಜಾ ಮಾರಾಟ ಜಾಲ ಪತ್ತೆಯಾಗಿರುವುದು ಆತಂಕ ಮೂಡಿಸಿದೆ. ಚಿಂತಾಮಣಿ ನಗರ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕ ಆನಂದ್ ಕುಮಾರ್ ನೇತೃತ್ವದಲ್ಲಿ ನಗರ ಠಾಣೆಯ ಪೊಲೀಸರು ಖಚಿತ ಮಾಹಿತಿ ಆಧಾರದ ಮೇಲೆ ಚಿಂತಾಮಣಿಯ ಕೀರ್ತಿನಗರದಲ್ಲಿನ ವಜೀರ್ ಸಾಬ್ ಎಂಬುವನ ಮನೆ ಮೇಲೆ ದಾಳಿ ಮಾಡಿದ್ದರು. ಈ ವೇಳೆ ಮನೆಯಲ್ಲಿ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದ 5 ಲಕ್ಷ ರೂಪಾಯಿ ಬೆಲೆ ಬಾಳುವ ಗಾಂಜಾ ಮತ್ತು 43 ಕೆಜಿ ಶ್ರೀಗಂಧ ಮರದ ತುಂಡುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆರೋಪಿ ವಜೀರ್ ಮತ್ತು ಆತನ ಪತ್ನಿ ಶಬಾನಾ ಹಾಗೂ ಮಗ ಶಹಬಾಜ್ ಎಂಬುವನನ್ನು ಪೊಲೀಸರು ಬಂಧಿಸಿದ್ದಾರೆ. ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಈ ದಾಳಿಯಲ್ಲಿ ನಗರ ಠಾಣೆಯ ಎಸ್ಐ ನಾರಾಯಣಸ್ವಾಮಿ, ಎಎಸ್ಐ ಸತೀಶ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಪಾಲ್ಗೊಂಡಿದ್ದರು. ಈ ಸಮಾಜಘಾತಕರು ಗಾಂಜಾವನ್ನು ಎಲ್ಲಿಂದ ಮತ್ತು ಹೇಗೆ ತರಿಸ್ಕೊಳ್ತಾ ಇದ್ದರು, ಗಾಂಜಾವನ್ನು ಯಾರಿಗೆ ಮಾರಾಟ ಮಾಡ್ತಾ ಇದ್ದರು, ಇವರ ಕೃತ್ಯಕ್ಕೆ ಬಲಿಯಾಗಿ ಗಾಂಜಾ ವ್ಯಸನಿಗಳಾಗಿದ್ದ ಗಿರಾಕಿಗಳು ಯಾರು ಎಂಬುದು ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬರಬೇಕಾಗಿದೆ. ಬಿ ದೇವಪ್ಪ, ಇ ನ್ಯೂಸ್, ಚಿಂತಾಮಣಿ. ಕೋಲಾರ ಜಿಲ್ಲೆಯಲ್ಲಿ ಮತ್ತೆ ಪುಡಿ ರೌಡಿಗಳ ಅಟ್ಟಹಾಸ ಮುಂದುವರೆದಿದೆ. ಕೆಜಿಎಫ್ನಲ್ಲಿ ಶನಿವಾರ ಮಧ್ಯರಾತ್ರಿ ಪುಡಿ ರೌಡಿಯೋರ್ವ ಲಾಂಗ್ ತೋರಿಸಿ ಸಾರ್ವಜನಿಕರನ್ನ ಬೆದರಿಸಿರುವ ಘಟನೆ ನಡೆದಿದೆ. ಕೋಲಾರ ಜಿಲ್ಲೆಯಲ್ಲಿ ದಿನೇ ದಿನೇ ಅಪರಾಧ ಜಗತ್ತು ತನ್ನ ಕರಾಳ ಬಾಹುಗಳನ್ನು ಚಾಚುತ್ತಿದ್ದು ಎಲ್ಲೋ ಮರೆಯಲ್ಲಿ ನಡೀತಾ ಇದ್ದ ರೌಡಿಗಳ ಹಾವಳಿ ಇದೀಗ ಬೀದಿಗೆ ಬಂದಿಂತಿದೆ. ಥೇಟ್ ಸಿನಿಮಾ ಸ್ಟೈಲ್ನಲ್ಲಿ ಲಾಂಗ್ ಹಿಡಿದು ನಡು ರಸ್ತೆಯಲ್ಲಿ ನಿಂತ ಪುಡಿ ರೌಡಿಯೊಬ್ಬ ರಸ್ತೆಯಲ್ಲಿ ಹೋಗಿ ಬರೋರತ್ತ ಲಾಂಗ್ ತೋರಿಸಿ ಹೆದರಿಸ್ತಾ ಇದ್ದರಿಂದ ಕೆಲ ಕಾಲ ಆ ಸ್ಥಳದಲ್ಲಿ ನಾಗರಿಕರಿಗೆ ಆತಂಕ ಶುರುವಾಗಿತ್ತು. ಕುಡಿತದ ನಶೆಯಲ್ಲಿ ಕೋಲಾರ ಜಿಲ್ಲೆಯ ಕೆಜಿಎಫ್ನ ಸಲ್ಡಾನಾ ವೃತ್ತದ ಮದೀನಾ ವೈನ್ಸ್ ಬಳಿ ಕಿಡಿಗೇಡಿ ಲಾಂಗ್ ಹಿಡಿದು ಸಾರ್ವಜನಿಕರನ್ನ ಬೆದರಿಸಿದ್ದಾನೆ. ದಾರಿ ಹೋಕರು ವಾಹನ ಸವಾರರನ್ನ ಅಡ್ಡಗಟ್ಟಿ ಲಾಂಗ್ ತೋರಿಸ್ತಾ ಇದ್ದ ಕಿರಾತಕ ಹಲ್ಲೆ ಮಾಡಲು ಮುಂದಾಗ್ತಾ ಇದ್ದ. ಕೇವಲ 3 ದಿನಗಳ ಹಿಂದೆ ಆಗಸ್ಟ್ 26ರಂದು ನಡು ರಸ್ತೆಯಲ್ಲಿ ಕೊಲೆಯಾದ ಸ್ಟಾಲಿನ್ ಸಹಚರ ಈ ದಾಂಧಲೆ ನಡೆಸಿದವನು ಅಂತ ಪುಡಿ ರೌಡಿಯನ್ನು ಶಂಕಿಸಲಾಗಿದೆ. ರಾಬರ್ಟ್ಸನ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪೊಲೀಸರು ಕಿಡಿಗೇಡಿಯ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ರಾಮು, ಇ ನ್ಯೂಸ್, ಕೋಲಾರ. ಇದೀಗ ವಿರಾಮ. ವಿರಾಮದ ನಂತರ ಇ ನ್ಯೂಸ್ ಮುಂದುವರಿಯುತ್ತದೆ. ಲಕ್ಷಾಂತರ ವೀಕ್ಷಕರನ್ನ ಯೂಟ್ಯೂಬ್ನಲ್ಲಿ ಗಳಿಸುವ ಮೂಲಕ ಯಶಸ್ಸು ಗಳಿಸಿದ್ದ ನಿಮ್ಮ ನೆಚ್ಚಿನ ಇ ನ್ಯೂಸ್ ಸುದ್ದಿವಾಹಿನಿ ಯೂಟ್ಯೂಬ್ನಲ್ಲಿ ಇನ್ನು ಮುಂದೆ ಇ ನ್ಯೂಸ್ ಟಿವಿ ಎಂಬ ಹೊಸ ಲಿಂಕ್ನಲ್ಲಿ ಲಭ್ಯವಾಗಲಿದೆ. ಇ ನ್ಯೂಸ್ ವೀಕ್ಷಕರು, ಅಭಿಮಾನಿಗಳು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಪ್ರೀತಿ ಅಭಿಮಾನದಿಂದ ಪ್ರೋತ್ಸಾಹಿಸಿ ಸಹಕರಿಸಬೇಕಾಗಿ ವಿನಂತಿ. ಎಂದಿನಂತೆ ನಮ್ಮ ಇ ನ್ಯೂಸ್ ಸೆಟಪ್ ಬಾಕ್ಸ್ನಲ್ಲಿ ಚಾನಲ್ ನಂಬರ್ 170ರಲ್ಲಿ ನಿತ್ಯ ಪ್ರಸಾರವಾಗಲಿದೆ. ವಿಷ್ಣುಪ್ರಿಯ ಪಿಯು ಕಾಲೇಜ್ ಮತ್ತು ವಿಷ್ಣುಪ್ರಿಯ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಚಿಕ್ಕಬಳ್ಳಾಪುರ, ನಂದಿ ಗೋಲ್ಡ್ ಸ್ಟೋರೇಜ್ ಹಿಂಭಾಗ, ಜಡಲತಿಮ್ಮನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು. 2020-21 ಸಾಲಿನ ದಾಖಲಾತಿಗಳು ಆರಂಭಗೊಂಡಿವೆ. 22 ವರ್ಷದ ಕಾಲೇಜಿನ ಇತಿಹಾಸದಲ್ಲಿ ಹಲವಾರು ವಿದ್ಯಾರ್ಥಿಗಳು ವೈದ್ಯರು, ಇಂಜಿನಿಯರ್ಗಳಾಗಿದ್ದಲ್ಲದೆ ಹಲವಾರು ಕಂಪನಿಗಳಲ್ಲಿ ಉತ್ತಮ ಹುದ್ದೆಗಳಲ್ಲಿ ಉದ್ಯೋಗ ಗಳಿಸಿ ಬದುಕು ರೂಪಿಸಿಕೊಂಡ ಸಾಧನೆಗಳಿವೆ. ಅನೇಕ ವಿದ್ಯಾರ್ಥಿಗಳು ಚಿನ್ನದ ಪದಕ ಗಳಿಸಿದ್ದು ತಹಶೀಲ್ದಾರ್ಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂತಹ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡುಗೆ ನೀಡಿದ ಕೀರ್ತಿ ವಿಷ್ಣುಪ್ರಿಯ ಕಾಲೇಜಿನದ್ದಾಗಿದೆ. ಕಾಲೇಜಿನ ವಿಶೇಷತೆಗಳು: ಕಡಿಮೆ ಶುಲ್ಕ ಸೌಲಭ್ಯ, ಸುಸಜ್ಜಿತ ಕೊಠಡಿಗಳು, ಅನುಭವಿ ನುರಿತ ಉಪನ್ಯಾಸಕ ವರ್ಗ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ. ಮೊಬೈಲ್ ನಂಬರ್ 8073704922, ಅನದರ್ ನಂಬರ್ 7975042702. ವಿರಾಮದ ನಂತರ ಈ ನ್ಯೂಸ್ಗೆ ಸ್ವಾಗತ. ಕೋಲಾರದ ಕೆಜಿಎಫ್ನ ಡೆಕ್ಕನ್ ಹೈಡ್ರಾಲಿಕ್ಸ್ ಪ್ರೈವೇಟ್ ಕಂಪನಿಗೆ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಶನಿವಾರ ಭೇಟಿ ಕೊಟ್ಟಿದ್ದರು. ರಕ್ಷಣಾ ಇಲಾಖೆಯೂ ಸೇರಿದಂತೆ ಹಲವು ವಿದೇಶಗಳಿಗೆ ಡೆಕ್ಕನ್ ಹೈಡ್ರಾಲಿಕ್ಸ್ನ ಉತ್ಪನ್ನಗಳು ರಫ್ತಾಗುತ್ತಿರುವ ಬಗ್ಗೆ ಸಚಿವರು ಮಾಹಿತಿಯನ್ನ ಪಡೆದುಕೊಂಡರು. ಸಂಸದ ಎಸ್ ಮುನಿಸ್ವಾಮಿ ಸೇರಿದಂತೆ ಕೈಗಾರಿಕೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಇದ್ದರು.
ಕೋಲಾರದ ಕೆಜಿಎಫ್ನಲ್ಲಿ 28 ವರ್ಷಗಳ ಹಿಂದೆ ಡೆಕಾನ್ ಹೈಡ್ರಾಲಿಕ್ಸ್ ಕಂಪನಿಯು ಶುರುವಾಯಿತು. ಮುಳಬಾಗಿಲು ಮೂಲದ ರಾಮಕೃಷ್ಣಪ್ಪ ಮತ್ತು ಸಹೋದರರು ಪ್ರಾರಂಭಿಸಿದ ಡೆಕಾನ್ ಹೈಡ್ರಾಲಿಕ್ಸ್ ಪ್ರೈವೇಟ್ ಕಂಪನಿಯು ಆರಂಭದಲ್ಲಿ ಬಿಎಂಎಲ್ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳಿಗೆ ಮಾತ್ರ ಉತ್ಪನ್ನಗಳನ್ನು ಪೂರೈಸುತ್ತಿತ್ತು. ಆದರೆ ಇದೀಗ ಹೈಡ್ರಾಲಿಕ್ಸ್ ಫ್ಯಾಬ್ರಿಕೇಶನ್ ಸೇರಿದಂತೆ ಹಲವು ಉತ್ಪನ್ನಗಳನ್ನು ಅಮೆರಿಕ ಒಳಗೊಂಡಂತೆ ಸ್ವೀಡನ್, ಇಟಲಿ, ಫ್ರಾನ್ಸ್ ದೇಶಗಳಿಗೆ ಹೈಡ್ರಾಲಿಕ್ಸ್ ಕಂಪನಿಯು ರಫ್ತು ಮಾಡುತ್ತಿದೆ. ಕಂಪನಿಯ ಬೆಳವಣಿಗೆಯ ಬಗ್ಗೆ ಸಂಸ್ಥೆಯ ಎಂಡಿ ರಾಮಕೃಷ್ಣಪ್ಪ ಅವರು ಸಚಿವ ಜಗದೀಶ್ ಶೆಟ್ಟರ್ ಅವರಿಗೆ ವಿವರಿಸಿದರು. ದೇಶದ ದೈತ್ಯ ಸಂಸ್ಥೆಗಳಿಗೆ ಹಲವಾರು ವರ್ಷಗಳಿಂದಲೂ ಉತ್ಪನ್ನಗಳನ್ನು ಪೂರೈಸುತ್ತಿರುವುದಾಗಿ ಡೆಕಾನ್ ಹೈಡ್ರಾಲಿಕ್ಸ್ ಕಂಪನಿಯ ಎಂಡಿ ರಾಮಕೃಷ್ಣಪ್ಪ ಅವರು ಹೇಳಿದರು. ಈ ವೇಳೆ ಮಾತನಾಡಿದ ಅವರು, ಸರ್ಕಾರದ ಸವಲತ್ತುಗಳನ್ನು ನಿರೀಕ್ಷಿಸದೆ ಗುರಿಯನ್ನು ಸಾಧಿಸುವತ್ತ ಗಮನ ಹರಿಸುತ್ತಿದ್ದೇವೆ. ನಮ್ಮ ನಿರೀಕ್ಷೆಯಂತೆ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಟ್ಟರೆ ಮುಂದಿನ 3 ವರ್ಷಗಳಲ್ಲಿ 500 ಕೋಟಿ ರೂಪಾಯಿ ವಹಿವಾಟು ನಡೆಸುವ ಸಂಸ್ಥೆಯನ್ನ ಸ್ಥಾಪಿಸುವುದಕ್ಕೆ ಸಿದ್ಧವಿದ್ದೇವೆ ಅಂತ ಅವರು ಆತ್ಮವಿಶ್ವಾಸದಿಂದ ನುಡಿದರು. ಸರ್ಕಾರದಿಂದ ಎಷ್ಟು ಬರುತ್ತೆ, ಏನು ಸವಲತ್ತು ಬರುತ್ತೆ, ಅದು ಬಂದರೆ ಬರಲಿ, ಬರದೇ ಇದ್ರೂ ನಮ್ಮ ಕೆಲಸ ನಾವು ಮಾಡಿಕೊಂಡು ಹೋಗ್ತಾ ಇದ್ವಿ. ಬಿಸ್ನೆಸ್ ನಾನು ಮಾಡಬೇಕು, ನನ್ನ ಟಾರ್ಗೆಟ್ ನಾನು ರೀಚ್ ಆಗಬೇಕು ಅಂತ ಅಷ್ಟೇ ನಾನು ಸೆಟ್ ಮಾಡ್ಕೊಳ್ಳೋದು. ಇದೆ ಕೆಲವು ಇನ್ಸೆಂಟಿವ್ಸ್ ಇದೆ, ಅದು ಬರೋಷ್ಟೊತ್ತಿಗೆ ನಾವು ಸುಸ್ತಾಗಿ ಬಿಟ್ಟಿರ್ತೀವಿ. ಬಟ್ ಇದೆ 25% ಇನ್ವೆಸ್ಟ್ಮೆಂಟ್ ಸಬ್ಸಿಡಿ ಇದೆ, ಆಮೇಲೆ ಕೆಲವು ನ್ಯೂ ಪ್ರಾಡಕ್ಟ್ಸ್ ಡೆವಲಪ್ ಮಾಡಿದ್ರೆ ಅವರು ಇನ್ಸೆಂಟಿವ್ ಕೊಡ್ತಾರೆ. ಈ ISO ಸರ್ಟಿಫಿಕೇಟು ಅದನ್ನೆಲ್ಲ ನಾನು ತೊಗೊಂಡೆ, ಅದಕ್ಕೆಲ್ಲ ಇನ್ಸೆಂಟಿವ್ಸ್ ಕೊಟ್ಟಿದ್ದಾರೆ. ಅದಿದೆ 3 ವರ್ಷದಲ್ಲಿ 500 ಕೋಟಿ ಮಾಡ್ತೀನಿ ಬಿಸ್ನೆಸ್ ಅಲ್ಲಿ. ಈಗ 28 ವರ್ಷದಿಂದ ನಾನು ಮಾಡಿರೋದು 100 ಕೋಟಿ ಆ ಮಧ್ಯೆ ಇರ್ಬೋದು. ಬಟ್ ಅದೇ ಈಗ ಮಾಡೋ ಒಂದು ಕಂಪನಿಯಲ್ಲಿ 3 ವರ್ಷದಲ್ಲಿ ಡೆಫಿನೆಟ್ಟಾಗಿ 500 ಕೋಟಿ ಮಾಡ್ತೀನಿ. ರಾಮು, ಈ ನ್ಯೂಸ್, ಕೋಲಾರ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಕೊನೆಗೂ ಗುರುಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯಾಗಿದೆ. ವೈದ್ಯಕೀಯ ಶಿಕ್ಷಣ ಸಚಿವರ ಆಸಕ್ತಿಯಿಂದಾಗಿ 16 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಗುರುಭವನದ ಕನಸು ನನಸಾಗುತ್ತಿದ್ದು ಅಡಿಗಲ್ಲು ಕಾರ್ಯಕ್ರಮದಿಂದ ಶಿಕ್ಷಕರು ಸಂತಸಗೊಂಡಿದ್ದಾರೆ. ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಭೂಮಿ ಪೂಜೆ ನೆರವೇರಿಸಿದರು. ಜೈನ್ ಆಸ್ಪತ್ರೆ ಕಟ್ಟಡ ಪಕ್ಕದಲ್ಲಿ 3 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಗುರುಭವನ ಶಿಕ್ಷಕರ ಕಲ್ಯಾಣ ಕಾರ್ಯಗಳಿಗೆ ಉಪಯೋಗವಾಗಲಿದೆ. ಶಂಕುಸ್ಥಾಪನೆ ನೆರವೇರಿಸಿದ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಹಲವಾರು ವರ್ಷಗಳಿಂದ ಚಿಕ್ಕಬಳ್ಳಾಪುರದಲ್ಲಿ ಗುರುಭವನವೇ ಇಲ್ಲದೆ ಶೈಕ್ಷಣಿಕ ಮತ್ತು ಶಿಕ್ಷಕರ ಕಾರ್ಯಕ್ರಮಗಳಿಗೆ ತೊಂದರೆಯಾಗಿತ್ತು. ಗುರುಭವನಕ್ಕೆ ಇಂದು ಶಂಕುಸ್ಥಾಪನೆ ನಡೆದಿದೆ. ಸರ್ಕಾರ ಈಗಾಗಲೇ 1 ಕೋಟಿ ಅನುದಾನ ಬಿಡುಗಡೆ ಮಾಡಿದೆ. ಇದರ ಜೊತೆಗೆ 2 ಕೋಟಿ ರೂಗಳನ್ನು ಕೊಡಿಸಿ 2 ವರ್ಷದ ಒಳಗೆ ಭವನ ಉದ್ಘಾಟನೆ ನೆರವೇರಿಸೋಣ ಅಂತ ಭರವಸೆ ನೀಡಿದರು. ಕಟ್ಟುವಂಥದ್ದು ವ್ಯಕ್ತಿಗಳ ಪರಿಪೂರ್ಣವಾದಂತಹ ವಿಕಾಸವನ್ನ ಯಾರಾದರೂ ಮಾಡೋದಿದ್ರೆ ಸಮಾಜದಲ್ಲಿ ಅದು ಶಿಕ್ಷಕರು ಮಾತ್ರ. ಅದಕ್ಕೆ ಇರ್ತಕ್ಕಂಥ ವಿಶೇಷವಾದಂತಹ ಅರ್ಹತೆ ಮತ್ತು ಶಿಕ್ಷಕರ ಒಂದು ಜವಾಬ್ದಾರಿ ಏನಿದೆಯಲ್ಲ, ಇದು ಬಹುಶಃ ಇಡೀ ಸಮಾಜದಲ್ಲಿ ಯಾವ ಬೇರೆ ವೃತ್ತಿಗಳಿಗೂ ಕೂಡ ಇಷ್ಟು ಪವಿತ್ರತೆ ಇರ್ತಕ್ಕಂಥದ್ದು. ಇವತ್ತು ಇಲ್ಲಿ ಕುಳಿತಿರ್ತಕ್ಕಂಥವರೆಲ್ಲರೂ ಕೂಡ ಯಾರದೋ ಒಬ್ಬ ವಿದ್ಯಾರ್ಥಿ, ಶಿಕ್ಷಕರಲ್ಲಿರೋ ವಿದ್ಯಾರ್ಥಿಗಳು ವಿಕಾಸ ಆಗಲಿಕ್ಕೆ ಸಾಧ್ಯ ಇಲ್ಲ, ವ್ಯಕ್ತಿಗಳು ವಿಕಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಗುರುಭವನದ ಅಡಿಗಲ್ಲು ಕಾರ್ಯಕ್ರಮಕ್ಕೆ ಅತೀವ ಸಂತಸ ವ್ಯಕ್ತಪಡಿಸಿರುವ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ಇವತ್ತು ಜಿಲ್ಲೆಯ ಶಿಕ್ಷಕರ ಕನಸು ನನಸಾದಂತೆ ಆಗಿದೆ. ಉಸ್ತುವಾರಿ ಸಚಿವ ಸುಧಾಕರ್ ಈಗಾಗಲೇ 3 ಕೋಟಿ ವೆಚ್ಚದಲ್ಲಿ ಭವ್ಯವಾದ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಅದರ ಜೊತೆಗೆ ಶಿಕ್ಷಕರಿಂದಲೂ ಒಂದಷ್ಟು ದೇಣಿಗೆ ಸಂಗ್ರಹಿಸಿ 5 ಕೋಟಿ ವೆಚ್ಚಕ್ಕೆ ಕಟ್ಟಡ ನಿರ್ಮಿಸುವ ಆಸೆ ಹೊಂದಲಾಗಿದೆ ಎಂದರು. ಗುರುಭವನಕ್ಕೆ ಜಮೀನು ಮಂಜೂರು ಮಾಡಿಸಿಕೊಡುವಲ್ಲಿ ಮುಖ್ಯ ಪಾತ್ರ ವಹಿಸಿದ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಚಿಕ್ಕನರಸಿಂಹಯ್ಯ ಮತ್ತು ಜಿಲ್ಲಾಧಿಕಾರಿ ಆರ್ ಲತಾಗು ಅವರು ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಪಾಯವನ್ನು ಕೂಡ ಹಾಕಿ, ಪಿಲ್ಲರ್ಗಳ ಮುಖಾಂತರ ಪಾಯ ಹಾಕಿ, ಅನಿವಾರ್ಯ ಕಾರಣಗಳಿಂದ ಅದು ನಿಂತೋಗಿರ್ತಕ್ಕಂಥದ್ದು, ಆಮೇಲೆ ಆ ಒಂದು ಗುರುಭವನ ಸಮಿತಿಯಿಂದನೇ ಆ ಹಣವನ್ನು ವೆಚ್ಚ ಮಾಡಿ ಗುರುಭವನದ ಒಂದು ಪಾಯವನ್ನು ಹಾಕಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ಒಂದು ಜಿಲ್ಲೆಯಲ್ಲಿ ಗುರುಭವನ ಆಗಬೇಕು, ಆಗಲೇಬೇಕು ಅಂತಕ್ಕಂಥದ್ದು ಎಲ್ಲ ಸಮಸ್ತ ಶಿಕ್ಷಕರ, ಜನಪ್ರತಿನಿಧಿಗಳ ಎಲ್ಲ ಒಂದು ಕನಸಾಗಿತ್ತು, ಸಾರ್ವಜನಿಕರ ಒಂದು ಕನಸಾಗಿತ್ತು. ಅಂತಹ ಕನಸು ಇವತ್ತು ನನಸಾಗಿರ್ತಕ್ಕಂಥದ್ದು ಇಡೀ ಜಿಲ್ಲೆಯ ಸಮಸ್ತ ನಾಗರಿಕರಲ್ಲಿ, ಶಿಕ್ಷಕ ಬಂಧುಗಳಲ್ಲಿ, ಜನಪ್ರತಿನಿಧಿಗಳಲ್ಲಿ ಸಂತೋಷವನ್ನು ತಂದಿರತಕ್ಕಂಥ ವಿಚಾರವಾಗಿದೆ. ಇದಕ್ಕೆ ಪ್ರಮುಖ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕ್ರಿಯಾಶೀಲ ವೈದ್ಯಕೀಯ ಶಿಕ್ಷಣ ಸಚಿವರು ಆಗಿರ್ತಕ್ಕಂತಹ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಸಾಹೇಬರು ಇದಕ್ಕೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಈ ಜಾಗವನ್ನು ಮಂಜೂರು.
ಸೆಪ್ಟೆಂಬರ್ 5ರಂದು ನಡೆಯುವ ಶಿಕ್ಷಕರ ದಿನಾಚರಣೆಗೆ ಕೊಡುಗೆಯಾಗಿ ಇಂದು ಶಂಕುಸ್ಥಾಪನೆಗೊಂಡ ಗುರುಭವನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಚಿಕ್ಕನರಸಿಂಹಯ್ಯ, ಉಪಾಧ್ಯಕ್ಷೆ ನಿರ್ಮಲಾ ಮುನಿರಾಜು, ಡಿಸಿಆರ್ ಲತಾ, ಡಿಡಿಪಿಐ ನಾಗೇಶ್ ಮತ್ತಿತರರು ಭಾಗವಹಿಸಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂದು 114 ಜನ ಕೊರೋನಾ ಸೋಂಕಿಗೆ ತುತ್ತಾಗಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ. ಚಿಂತಾಮಣಿ ತಾಲೂಕು 50 ವರ್ಷದ ಮಧ್ಯ ವಯಸ್ಕ ಪುರುಷ ಹಾಗೂ ಶಿಡ್ಲಘಟ್ಟ ತಾಲೂಕಿನ 35 ವರ್ಷದ ಯುವತಿ ಕೊರೋನಾಗೆ ಇವತ್ತು ಬಲಿಯಾಗಿದ್ದಾರೆ. ಇವತ್ತಿಗೆ 4108 ಜನರಿಗೆ ಕೊರೋನಾ ಅಂಟಿದ್ದರೆ 3330 ಜನರಿಗೆ ನೆಗೆಟಿವ್ ಬಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದೆ. ಇಂದು ಕೊರೋನಾ ದೃಢಪಟ್ಟವರಲ್ಲಿ ಚಿಕ್ಕಬಳ್ಳಾಪುರ 38, ಬಾಗೇಪಲ್ಲಿ 21, ಚಿಂತಾಮಣಿ 36, ಗೌರಿಬಿದನೂರು 6, ಗುಡಿಬಂಡೆ 7 ಹಾಗೂ ಶಿಡ್ಲಘಟ್ಟ ತಾಲೂಕಿನ 6 ಜನರಿದ್ದಾರೆ. ಜಿಲ್ಲೆಯಲ್ಲಿ ಇದುವರೆಗೂ ಕಾಣಿಸಿಕೊಂಡ ಸೋಂಕಿತರಲ್ಲಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ 93 ಜನ, ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ 269, ಹೋಮ್ ಕೇರ್ನಲ್ಲಿ 102 ಜನ, ಬೆಂಗಳೂರಿಗೆ ಸ್ಥಳಾಂತರಗೊಂಡ 3 ಜನರಿದ್ದಾರೆ. ಇವತ್ತಿಗೆ 4108 ಜನರಿಗೆ ಕೊರೋನಾ ಅಂಟಿದ್ದರೆ 3330 ಜನರಿಗೆ ನೆಗೆಟಿವ್ ಬಂದಿದೆ. ಒಮ್ಮೆ ಕೊರೋನಾ ಸೋಂಕು ಕಾಣಿಸಿಕೊಂಡು ಗುಣಮುಖರಾಗಿ ಮತ್ತೆ ಪಾಸಿಟಿವ್ ಬಂದವರು ಸಹ ಕೇರ್ ಸೆಂಟರ್ಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯದಲ್ಲಿ ಬಾರ್ ಮತ್ತು ರೆಸ್ಟೋರೆಂಟ್ಗಳನ್ನು ಪೂರ್ಣ ಪ್ರಮಾಣದಲ್ಲಿ ಶುರು ಮಾಡಲು ಅನುಮತಿ ಕೊಡುವಂತೆ ಮದ್ಯ ಮಾರಾಟಗಾರರು ಆಗ್ರಹಿಸಿದ್ದಾರೆ. 6 ತಿಂಗಳಿಂದ ಆರ್ಥಿಕ ಮುಗ್ಗಟ್ಟಿನಲ್ಲಿರುವ ಬಾರ್ಗಳ ಮಾಲೀಕರ ನೆರವಿಗೆ ಬರಬೇಕು ಅಂತ ಅವರು ಮನವಿ ಮಾಡಿದ್ದಾರೆ. ಕೋವಿಡ್ ಮಾರ್ಗಸೂಚಿಯ ಅನ್ವಯ ನಡೆದುಕೊಳ್ಳುವುದಾಗಿ ಮದ್ಯ ಮಾರಾಟಗಾರರು ಭರವಸೆ ಕೊಟ್ಟಿದ್ದಾರೆ. ಕೊರೋನಾ ಕಾರಣಕ್ಕಾಗಿ ರಾಜ್ಯದಲ್ಲಿ ಜಾರಿಗೆ ಬಂದ ಪೂರ್ಣ ಪ್ರಮಾಣದ ಲಾಕ್ಡೌನ್ ಅವಧಿಯ 3 ತಿಂಗಳವರೆಗೆ ಬಾರ್ಗಳನ್ನು ಮುಚ್ಚಲಾಗಿತ್ತು. ಆನಂತರ ಸರ್ಕಾರದಿಂದ ಘೋಷಣೆಯಾದ ಅನ್ಲಾಕ್ ಅವಧಿಯಲ್ಲಿ ರೆಸ್ಟೋರೆಂಟ್ ಸೇವೆಯನ್ನು ನಿರ್ಬಂಧಿಸಿ ಮದ್ಯವನ್ನು ಪಾರ್ಸೆಲ್ ಕೊಡುವುದಕ್ಕೆ ಬಾರ್ಗಳವರಿಗೆ ಅನುಮತಿ ಕೊಡಲಾಯಿತು. ತಿಂಡಿ ತಿನಿಸುಗಳ ಸೇವೆಯಿಲ್ಲದೆ ಬಾರ್ಗಳನ್ನು ನಡೆಸುವುದು ಕಷ್ಟ ಅನ್ನೋದು ಆ ಸಮಯದಲ್ಲಿ ಮಾಲೀಕರ ಅರಿವಿಗೆ ಬಂದಿದೆ. ಪ್ರಸ್ತುತ ಸರ್ಕಾರವು ಘೋಷಿಸಿರುವ ಅನ್ಲಾಕ್ 4ರಲ್ಲಿ ಹಲವಾರು ವ್ಯಾಪಾರಿಗಳಿಗೆ ಅವಕಾಶಗಳನ್ನು ಕೊಡಲಾಗಿದೆ. ಆದರೆ ಬಾರ್ಗಳ ಜೊತೆಗೆ ರೆಸ್ಟೋರೆಂಟ್ಗಳ ಸೇವೆಯನ್ನು ಶುರು ಮಾಡಲು ಅನುಮತಿಸಬೇಕು ಅನ್ನೋದು ಬಾರ್ ಮಾಲೀಕರ ಮನವಿಯಾಗಿದೆ. ಬಾರ್ ನಡೆಸುವಂಥ ಪರಿಸ್ಥಿತಿ ಇವತ್ತಿನ ದಿವಸ ತುಂಬ ಕಷ್ಟಕರವಾಗಿದೆ. ಇವತ್ತು ಬಾರ್ಗಳಲ್ಲಿ ಕುಳಿತುಕೊಂಡು ಕುಡಿಯೋದಕ್ಕೆ ಅವಕಾಶ ಕೊಡದೆ ಇರೋದ್ರಿಂದ ಸುಮಾರು ಕಡೆ ಈಗ ಹೋಟ್ಲ್ಗಳ ಅವಕಾಶ ಕೊಟ್ಟಿದ್ದಾರೆ. ಹೋಟ್ಲ್ಗಳಲ್ಲಿ ಸುಮಾರು ಜನ ಕೂತ್ಕೊಂಡು ಅಲ್ಲಿ ಊಟ ಮಾಡ್ತಾಯಿರ್ತಾರೆ. ಅದೇ ಥರ ಬಾರ್ಗಳಿಗೂ ಪರ್ಮಿಷನ್ ಕೊಟ್ಟರೆ ನಾವು ಸ್ವಲ್ಪ ಇವತ್ತು ಉಳ್ಕೊಬೋದು. ಇಲ್ಲವ್ರೆ ನಮಗೆ ತುಂಬ ಕಷ್ಟಕರವಾಗಿದೆ. ಲೈಸೆನ್ಸ್ ಫೀಸ್ ಕಟ್ಟಿ ಮತ್ತು ನಾವು ಅಂಗಡಿಗೆ ಬಾಡಿಗೆ ಕಟ್ಟಿ ಹುಡುಗರು ಸಂಬಳ ಕೊಟ್ಟು ಕರೆಂಟ್ ಬಿಲ್ಲು ಈ ಥರ ಖರ್ಚುಗಳೆಲ್ಲ ಸುಮಾರು ಬರ್ತಾ ಇರೋದ್ರಿಂದ ನಮಗೆ ಕೋವಿಡ್-19 ತುಂಬ ತೊಂದರೆ ಆಗಿದೆ. ಅದರಿಂದ ದಯವಿಟ್ಟು ಈ ಬಾರ್ಗಳು ಓಪನ್ ಮಾಡಿ ಕುಡಿಯೋದಕ್ಕೆ ಅವಕಾಶ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ. ಸುಮಾರು ಬಾರ್ಗಳು ಇವತ್ತು ಮುಚ್ಕೊಂಡಿದ್ದಾರೆ. 2ನೇ ಫ್ಲೋರ್, 3ನೇ ಫ್ಲೋರಲ್ಲಿ ಇರೋರಂತೂ ಏನು ತೆಗಿಯೋಕ್ಕಾಗ್ತಾ ಇಲ್ಲ, ಅಲ್ಲಿ ವ್ಯಾಪಾರವೂ ಆಗ್ತಾ ಇಲ್ಲ. ಅದರಿಂದ ಬಾರ್ಗಳು ಅವಕಾಶ ಮಾಡಿ ಊಟದ ವ್ಯವಸ್ಥೆ ಮತ್ತು ಊಟ ಮಾಡೋದಕ್ಕೆ ಮತ್ತು ಕುಡಿಯೋದಕ್ಕೆ ಅವಕಾಶ ಮಾಡಿಕೊಟ್ರೆ ಬಾರ್ಗಳು ಉಳ್ಕೊಬೋದು. ಇಲ್ಲವರು ತುಂಬ ತೊಂದರೆ ಆಗುತ್ತೆ. ಅದರಿಂದ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ರಾಮು, ಈ ನ್ಯೂಸ್, ಕೋಲಾರ. ಕೋವಿಡ್ ಸೋಂಕು ಹರಡುವುದನ್ನು ತಡೆಯಲು ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಸಭೆ ಸಮಾರಂಭ ಸಂತೋಷ ಕೂಟಗಳನ್ನು ಆಚರಣೆ ಮಾಡದಂತೆ ಸರ್ಕಾರ ಆದೇಶ ನೀಡಿದೆ. ಸರ್ಕಾರದ ಆದೇಶವನ್ನು ಅನುಷ್ಠಾನ ಮಾಡಬೇಕಾದ ಅಧಿಕಾರಿಯೊಬ್ಬರೇ ನಿಯಮಗಳನ್ನು ಉಲ್ಲಂಘಿಸಿ ಕಚೇರಿಯಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡು ವಿವಾದಕ್ಕೆ ಕಾರಣರಾಗಿದ್ದಾರೆ. ಕೋವಿಡ್ ಸೋಂಕು ತಡೆಯುವ ಉದ್ದೇಶದಿಂದ ಸರ್ಕಾರ ಹಲವಾರು ನಿರ್ಬಂಧಗಳನ್ನು ವಿಧಿಸಿದೆ. ಲಾಕ್ಡೌನ್ ಅನ್ನು ಹಂತ ಹಂತವಾಗಿ ಸಡಿಲಗೊಳಿಸಲಾಗುತ್ತಿದೆ. ಅತಿ ಅವಶ್ಯಕವಾದ ಸರ್ಕಾರಿ ಸಭೆಗಳನ್ನು ಹೊರತುಪಡಿಸಿದರೆ ಇತರ ಸಭೆ ಸಮಾರಂಭ ಹಾಗೂ ಔತಣ ಕೂಟಗಳನ್ನು ಆಚರಿಸುವುದನ್ನು ನಿಷೇಧಿಸಲಾಗಿದೆ. ಕೋಲಾರದ ನಗರಸಭೆಯ ಪೌರಾಯುಕ್ತ ಶ್ರೀಕಾಂತ್ ಕಚೇರಿಯಲ್ಲಿ ಹುಟ್ಟುಹಬ್ಬ ಆಚರಿಸುವ ಮೂಲಕ ಚರ್ಚೆಗೆ ಗ್ರಾಸವಾಗಿದ್ದಾರೆ. ಕೋಲಾರದಲ್ಲಿ ಕೊರೋನಾ ಸೋಂಕು ದೃಢಪಟ್ಟಾಗ ಸೋಂಕು ಹರಡದಂತೆ ಸೀಲ್ ಡೌನ್ ಮಾಡುವ ಕೆಲಸವನ್ನು ನಗರಸಭೆ ಅನುಷ್ಠಾನ ಮಾಡಿತ್ತು. ಸ್ವತಃ ಪೌರಾಯುಕ್ತ ಶ್ರೀಕಾಂತ್ ಕೊರೋನಾ ಪಾಸಿಟಿವ್ ಸೋಂಕು ದೃಢಪಟ್ಟು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದರು. ಆನಂತರ ಗುಣಮುಖರಾಗಿ ಕಚೇರಿಗೆ ಹಿಂತಿರುಗಿದ್ದರು. ಆದರೆ ಕಚೇರಿಯಲ್ಲಿ ತಮ್ಮ ಸಿಬ್ಬಂದಿಯೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಳ್ಳುವ ಮೂಲಕ ಜಿಲ್ಲಾಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಮಾಸ್ಕ್ ಧರಿಸದೆ ಹಾಗೂ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳದೆ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಸಿಬ್ಬಂದಿ ಕೇಕ್ ಕತ್ತರಿಸಿ ಹಾರ ಹಾಕಿ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಕೊರೋನಾದಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜವಾಬ್ದಾರಿ ಅಧಿಕಾರಿಯಾದ ಶ್ರೀಕಾಂತ್ ರವರೇ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ.
ಮುನಿ ವೆಂಕಟೇಶ ಹಾಗೂ ನಗರಸಭೆಯ ಮಾಜಿ ಉಪಾಧ್ಯಕ್ಷ ರಾಜೇಶ್ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಕೋವಿಡ್ ನಿಯಮಗಳನ್ನು ಉಲ್ಲಂಘಿಸಿ ಒಬ್ಬ ಜವಾಬ್ದಾರಿಯುತ ಅಧಿಕಾರಿ ಕಚೇರಿಯಲ್ಲಿ ಹುಟ್ಟುಹಬ್ಬ ಆಚರಿಸುವ ಬಗ್ಗೆ ವಿವರಣೆ ನೀಡುವಂತೆ ಜಿಲ್ಲಾಧಿಕಾರಿ ಸತ್ಯಭಾಮ ನೋಟಿಸ್ ನೀಡಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಎಸ್ ಚಂದ್ರಶೇಖರ್, ಈ ನ್ಯೂಸ್ ಬ್ಯೂರೋ, ಕೋಲಾರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗೋಹತ್ಯೆ ನಿಷೇಧಕ್ಕಾಗಿ ಮುಖ್ಯಮಂತ್ರಿಗೆ ವೈದ್ಯಕೀಯ ಸಚಿವರ ಒತ್ತಾಯ. ದೇಶದಲ್ಲಿ ಗೋಮಾಂಸ ರಫ್ತು ನಿಲ್ಲಬೇಕು ಎಂದ ಸಚಿವರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಬೆಳಕಿಗೆ ಬಂದ ಮಾದಕ ವಸ್ತುಗಳ ದಂಧೆ. ಗಾಂಜಾ ಮಾರಾಟ ಜಾಲದ ಸಮಾಜಘಾತುಕರ ಬಂಧನ. ಸಿನಿಮಾ ಸ್ಟೈಲ್ನಲ್ಲಿ ಲಾಂಗ್ ಹಿಡಿದ ಪುಡಿ ರೌಡಿ. ಎಂಡೆ ಏಟಿನಲ್ಲಿ ಜನರ ಮೇಲೆ ದೌರ್ಜನ್ಯ, ಪೊಲೀಸರಿಂದ ಅರೆಸ್ಟ್. ದೇಶ ವಿದೇಶದಲ್ಲಿ ಡೆಕ್ಕನ್ ಹೈಡ್ರಾಲಿಕ್ಸ್ ವ್ಯಾಪಾರ. ಕಂಪನಿ ಕೈಗಾರಿಕಾ ಸಚಿವರಿಂದ ಭೇಟಿ, ಪರಿಶೀಲನೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್. ವಂದನೆಗಳೊಂದಿಗೆ ಮಾಧುಶ್ರೀ.